ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ತೇಜಸ್ವಿ ಸೂರ್ಯ, ಸೌಮ್ಯಾರೆಡ್ಡಿ ಯಾರು ಗೆಲ್ತಾರೆ ಸರ್? ಮೋದಿ ಅಲೆ ಇದೆ, ಸೊ ಹಾಗಾಗಿ ತೇಜಸ್ವಿ ಸೂರ್ಯ ಬರ್ತಾರೆ. ಸೌಮ್ಯಾರೆಡ್ಡಿ ಅವರು ಕೂಡ ಒಳ್ಳೆ ಜನಪ್ರಿಯ ನಾಯಕರೇ, ಅವರು ನಾಯಕಿ ಅವರು. ಆವಾಗಿಂದ ಬೆಂಗಳೂರು ದಕ್ಷಿಣ ಬಂದು ಬಿಜೆಪಿನೇ ಇದೆ, ಸೊ ಇವಾಗಲೂ ಬಿಜೆಪಿ. ಕಾಂಗ್ರೆಸ್ ಅಲೆ ಇದೆ, ಬಿಟಿಎಂ ಲೋಟ್ ಇಲ್ಲಿ ತೇಜಸ್ವಿ ಸೂರ್ಯನೇ ಬರ್ತಾರೆ. ಸೂರ್ಯಗೆ ಅಷ್ಟು ಈಸಿ ಇಲ್ಲ ಈ ಸಲ. ಈಗ ಲೋಕನಾಯಕ, ಈಗ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಅವರು ಇಲ್ಲಿ ನೀರಿನ ಬಗ್ಗೆ ಕೇಳ್ತಾ ಇಲ್ಲ, ರಸ್ತೆಗಳ ಬಗ್ಗೆ ಕೇಳ್ತಾ ಇಲ್ಲ. ಇಲ್ಲೊಂದು ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ, ಅಲ್ಲಿ ಪ್ರೆಸಿಡೆಂಟ್ ಆಗಿಬಿಡ್ತಾರೆ. ಅವ್ರ ಅಚೀವ್ಮೆಂಟ್ ಅಷ್ಟೇ. ಈಗ ಆಸ್ ಪ್ರೆಸಿಡೆಂಟ್ ಸೌಮ್ಯಾರೆಡ್ಡಿಗೆ ಜನ ಒಲವು ತೋರಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ನಂಗೆ ಕೇಳಿ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಯಾತ್ರೆಗೆ ಸ್ವಾಗತ. ನಾನ್ ವೀಣಾ ಸಿದ್ದಾಪುರ್. ಲೋಕಸಭಾ ಚುನಾವಣಾ ರಣಾಂಗಣ ಸಿದ್ಧವಾಗಿದೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕುತೂಹಲಕ್ಕೆ ಕಾರಣವಾಗಿರುವಂತಹ ಕ್ಷೇತ್ರ ಅಂದ್ರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ಯಾಕಂದ್ರೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯಾರೆಡ್ಡಿ ಅವರು ಈ ಬಾರಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ. ಇನ್ನೊಂದು ಕಡೆ ಈ ಬೆಂಗಳೂರು ಸೌತ್ ಏನಿದೆ, ಬಿಜೆಪಿಯ ಭದ್ರಕೋಟೆ. ಹಾಲಿ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರಿಗೆ ಬಿಜೆಪಿ ಮತ್ತೊಮ್ಮೆ ಟಿಕೆಟ್ ಅನ್ನ ನೀಡಿದೆ. ಹಾಗಾದ್ರೆ ಇಲ್ಲಿನ ಮತದಾರರು ಏನ್ ಹೇಳ್ತಾರೆ? ಸದ್ಯ ನಾನು ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಇಲ್ಲಿನ ಮತದಾರರು ತೇಜಸ್ವಿ ಸೂರ್ಯ ಅವರಿಗೆ ಜೈ ಅಂತಾರ ಅಥವಾ ಸೌಮ್ಯಾರೆಡ್ಡಿ ಅವರ ಕೈ ಹಿಡಿತಾರಾ ಕೇಳೋಣ ಬನ್ನಿ. ಅಂದ್ರೆ ಇಬ್ಬರ ಮಧ್ಯೆ ಒಳ್ಳೆ ಪೈಪೋಟಿ ಇರುತ್ತಾ ಅಥವಾ ಸುಲಭವಾಗಿ ಒಬ್ರು ಜಯ ಗಳಿಸ್ತಾರಾ ಅನ್ನೋದನ್ನ ಮತದಾರರನ್ನೇ ಕೇಳೋಣ ಬನ್ನಿ. ಸರ್, ತಮ್ಮ ಹೆಸರು? ವೆಂಕಟೇಶ್ ಅಂತ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಈಗ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗಿದೆ. ಬಿಜೆಪಿಯಿಂದ ತೇಜಸ್ವಿ ಸೂರ್ಯ, ಕಾಂಗ್ರೆಸ್ನಿಂದ ಸೌಮ್ಯಾರೆಡ್ಡಿ. ಯಾರು ಗೆಲ್ತಾರೆ ಸರ್? ಇಲ್ಲಿ ನಾರ್ಮಲ್ ಆಗಿ ತೇಜಸ್ವಿ ಸೂರ್ಯನೇ ಗೆಲ್ತಾ ಇದ್ದಾರೆ ಮೇಡಮ್. ಬಿಜೆಪಿ ಲ್ಯಾಂಡ್ ಆಗಿರೋದ್ರಿಂದ ತೇಜಸ್ವಿ ಸೂರ್ಯನೇ ಬರ್ತಾರೆ ಮೇಡಮ್. ಓಕೆ, ಯಾಕೆ ಸರ್ ತೇಜಸ್ವಿ ಸೂರ್ಯ ಅವ್ರು ಗೆಲ್ತಾರೆ ಅಂತ ಅನಿಸ್ತಿದೆ? ಮೋದಿ ಅಲೆ ಮೇಡಮ್, ಮೋದಿ ಅಲೆ ಇದೆ. ಓಕೆ, ಸೊ ಹಾಗಾಗಿ ತೇಜಸ್ವಿ ಸೂರ್ಯ ಬರ್ತಾರೆ ಮೇಡಮ್. ಬಟ್ ಈಗ ಸ್ಥಳೀಯವಾಗಿ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಸಚಿವರು ಕೂಡ ಆಗಿದ್ದಾರೆ, ಸೊ ಅವರ ಪುತ್ರಿನೇ ಕಣಕ್ಕೆ ಕೇಳಿತಾ ಇರೋದು ಎಲ್ಲೋ ಒಂದು ಕಡೆ ಅವರಿಗೆ ಪ್ಲಸ್ ಪಾಯಿಂಟ್ ಆಗತ್ತಾ ಇದು? ಮೇಡಮ್, ರಾಮಲಿಂಗಾರೆಡ್ಡಿ ಅವರು ಗೆಲ್ತಾರೆ, ಬಟ್ ಎಮ್ ಎಲ್ ಎನಲ್ಲಿ ಎಲ್ಲ ಕಾಂಗ್ರೆಸ್ಗೆ ಮಾಡೋದು, ಈ ಎಂ ಪಿನಲ್ಲಿ ಬಂದು ಎಲ್ಲ ಮೋದಿಗೆ ಮಾಡ್ತಾರೆ ಮೇಡಮ್. ಓಕೆ, ಹಾಗಾದ್ರೆ ಸೌಮ್ಯಾರೆಡ್ಡಿ ಮತ್ತು ತೇಜಸ್ವಿ ಸೂರ್ಯ ಅವರ ಮಧ್ಯೆ ಪೈಪೋಟಿ ಇರುತ್ತಾ ಇಲ್ವಾ ಸರ್ ಈ ಬಾರಿ? ಇರುತ್ತೆ ಮೇಡಮ್, ಇರುತ್ತೆ. ಫೈನಲಿ ವಿನ್ ಆಗೋದು ಯಾರು ಸರ್? ತೇಜಸ್ವಿ ಸೂರ್ಯ ಮೇಡಮ್ ಇಲ್ಲಿ. ಅಂದ್ರೆ ಏನು, ಬೆಂಗಳೂರು ಸೌತ್ ಅನ್ನ ಬಿಜೆಪಿಯ ಭದ್ರಕೋಟೆ ಅಂತ ಜನರು ಹೇಳ್ತಾರೆ, ಸೊ ಅದು ಈ ಬಾರಿ ರಿಪೀಟ್ ಆಗತ್ತೆ, ಮತ್ತೆ ಪ್ರತಿ ಬಾರಿ ಕೂಡ ರಿಪೀಟ್ ಆಗ್ತಾ ಇರೋದು ಈ ಬಾರಿ ಕೂಡ ಆಗತ್ತೆ ಅಂತಾನ? ಹೌದು, ನಿಜ ಅದು. ಮೊದಲಿಂದಾನು ಬಿಜೆಪಿನೇ ಬರ್ತದೆ, ಬರುತ್ತೆ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನರೇಂದ್ರ ಮೋದಿ ವಿಶ್ವಗುರು, ತುಂಬಾ ಡೆವಲಪ್ ಮಾಡ್ತಾ ಇದ್ದಾರೆ ದೇಶನ. ಓಕೆ, ಅದಕ್ಕೆ ಅವ್ರಿಗೆ ಆಪೋಸಿಟ್ ಲೀಡರ್ ಕರೆಕ್ಟಾಗಿ ಸಿಕ್ಕಿಲ್ಲ ಇಂಡಿಯಾದಲ್ಲಿ, ಅವ್ರು ಬಿಟ್ಟರೆ ಬೇರೆ ಯಾರು ಲೀಡರ್ ಇಲ್ಲ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಬಗ್ಗೆ ಏನು ಹೇಳಕ್ಕೂ ಏನೂ ಇಲ್ಲ ಬಿಡಿ ಬೇಣ, ಏನಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ಮುನಿಕೃಷ್ಣ ಅಂತ. ಲೋಕಸಭಾ ಚುನಾವಣೆ ಬರ್ತಾ ಇದೆ, ಸೊ ಆಲ್ರೆಡಿ ಟಿಕೆಟ್ ಬೆಂಗಳೂರು ಸೌತ್ ಇಂದ ಅನೌನ್ಸ್ ಆಗಿದೆ. ಯಾರು ಗೆಲ್ತಾರೆ, ತೇಜಸ್ವಿ ಸೂರ್ಯ ಅವರ, ಸೌಮ್ಯಾರೆಡ್ಡಿ ಅವರ? ಯಾಕೆ ಸರ್ ತೇಜಸ್ವಿ ಸೂರ್ಯ ಅವ್ರು ಗೆಲ್ತಾರೆ? ಅವರು ಹೆಂಗೋ ಇದು ಚೆನ್ನಾಗಿ ಓದಿದ್ದಾರೆ, ಬಟ್ ಎಕ್ಸ್ಪೀರಿಯನ್ಸ್ ಇದೆ, ಇದು ವಾಕ್ಚಾತುರ್ಯ ಚೆನ್ನಾಗಿದೆ, ಸೊ ಅವರು ಗೆದ್ದೇ ಗೆಲ್ತಾರೆ. ಆವಾಗಿಂದಾನು ಬೆಂಗಳೂರು ದಕ್ಷಿಣ ಬಂದು ಬಿಜೆಪಿನೇ ಇದೆ, ಸೊ ಇವಾಗಲೂ ಬಿಜೆಪಿನೇ. ಓಕೆ, ಕಳೆದ ಬಾರಿ ಕೂಡ ತೇಜಸ್ವಿ ಸೂರ್ಯ ಅವರೇ ಸಂಸದರು, ಕೆಲಸಗಳನ್ನ ಮಾಡಿದಾರ? ಹೇಗೆ ಮಾಡಿದಾರೆ? ಮಾಡಿದಾರೆ ಅಂದರೆ ಕರ್ನಾಟಕ ಬೆಂಗಳೂರಲ್ಲಿ ಏನು ಏನು ಫೆಸಿಲಿಟೀಸ್ ಇದ್ಮೇಲೆ ತಂದ್ಕೊಟ್ಟಿರೋ ನಾನು ನಂಬಿದ್ದೆ. ಈಗ ಸೌಮ್ಯಾರೆಡ್ಡಿ ಅವರು ಕೂಡ ಶಾಸಕಿಯಾಗಿದ್ರು, ಬಟ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪ ಮತಗಳಿಂದ ಸೋತಿದ್ದಾರೆ. ಇನ್ನೊಂದು ಕಡೆ ರಾಮಲಿಂಗಾರೆಡ್ಡಿ ಅವರ ಪುತ್ರಿ, ಸೊ ಇಬ್ಬರ ಮಧ್ಯೆ ಪೈಪೋಟಿ ಇರುತ್ತಾ ಹಾಗಾದ್ರೆ ತೇಜಸ್ವಿ ಸೂರ್ಯ ಹಾಗೆ ಸೌಮ್ಯಾರೆಡ್ಡಿ ಮಧ್ಯೆ? ಇಲ್ಲ ಮೇಡಮ್, ಇಲ್ಲ, ಯಾಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಇರೋದು ಆಲ್ರೆಡಿ ಫಿಕ್ಸ್ ಆಗಿದೆ, ಅಂದರೆ ಇಲ್ಲಿ ಬಿಜೆಪಿನೇ ಬರೋದು ಅಂದರೆ ಇದಾಗಿದೆ. ಪೈಪೋಟಿ ಅಂದರೆ ಹೌದು, ಈಗ ಕೊಡ್ಬೋದು, ಬಟ್ ಅಷ್ಟು ಕೊಡೋದು ಅಷ್ಟು ಕೊಡೋ ಇದು. ಓಕೆ, ಅಂದ್ರೆ ವಿನ್ ಆಗೋದು ತೇಜಸ್ವಿ ಸೂರ್ಯ ಅವರು ಅಂತಾನೇನ? ಹೌದು, ತೇಜಸ್ವಿ ಸೂರ್ಯನೇ ಗೆಲ್ಲ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನರೇಂದ್ರ ಮೋದಿ ಬಗ್ಗೆ ಅಂತ ಹೇಳ್ಬೇಕಂದ್ರೆ ಕಳೆದ ಹತ್ತು ವರ್ಷದಿಂದ ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ, ಬಟ್ ಇನ್ನ ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ ನನಗೆ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನನ್ನ ನಂಬಿಕೆ ಇದೆ.
ಅವ್ರ ಬಗ್ಗೆ ನಂಗೆ ಕೇಳಿ. ಈಗ 28 ಲೋಕಸಭಾ ಕ್ಷೇತ್ರಗಳಿದೆ, ಯಾರ್ಯಾರು ಎಷ್ಟೆಷ್ಟು ವಿನ್ ಆಗ್ಬೋದು ಸರ್? ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ, ಬಟ್ ನಮ್ಮ ಕರ್ನಾಟಕದಲ್ಲಿ ಮೆಜಾರಿಟಿ ಬರೋದು ಬಿಜೆಪಿನೇ ಬರುತ್ತೆ. ಸರ್, ತಮ್ಮ ಹೆಸರು? ಪ್ರಭು ಅಂತ. ಓಕೆ, ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಸೊ ಈಗ ಬೆಂಗಳೂರು ಸೌತ್ ಅಂದ ತಕ್ಷಣ ಎಲ್ಲರೂ ಕೂಡ ಬಿಜೆಪಿ ಬಿಜೆಪಿ ಅಂತ ಹೇಳ್ತಾರೆ, ಬಟ್ ಈ ಬಾರಿ ಕಾಂಗ್ರೆಸ್ನಿಂದ ಸೌಮ್ಯಾ ರೆಡ್ಡಿ ಅವರು ಏನು ಕಣಕ್ಕಿಳಿದಿದ್ದಾರೆ, ಸೊ ಈ ಬಾರಿ ಏನಾದರೂ ಲೆಕ್ಕಾಚಾರ ಚೇಂಜ್ ಆಗ್ಬೋದಾ ಹೇಗೆ, ಅಥವಾ ತೇಜಸ್ವಿ ಸೂರ್ಯ ಅವರೇ ಗೆಲ್ತಾರಾ ಏನ್ ಸರ್? ಖಂಡಿತವಾಗಿ ತೇಜಸ್ವಿ ಸೂರ್ಯನೇ ಗೆಲ್ಲೋದು. ಬೆಂಗಳೂರು ದಕ್ಷಿಣ ಬಂದು ಬಿಜೆಪಿಗೆ ಭಾಳ ಬಹುಮತ ಕೊಡ್ತಾ ಇದ್ದಾರೆ. ದೇರ್ ಇಸ್ ನೋ ಎನಿ ಇದು ಸೆಕೆಂಡರಿ ಒಪಿನಿಯನ್ ಅಬೌಟ್ ವಿನ್ನಿಂಗ್ ಆಫ್ ದಿ ತೇಜಸ್ವಿ ಸೂರ್ಯ. ಓಕೆ, ಬಟ್ ಈಗ ಸೌಮ್ಯಾ ರೆಡ್ಡಿ ಅವರು ಶಾಸಕಿ ಆಗಿದ್ರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪ ಮತಗಳಿಂದ ಸೋತಿದ್ದಾರೆ. ಇನ್ನೊಂದು ಕಡೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಪುತ್ರಿ, ಸೊ ಹಾಗಾಗಿ ಪೈಪೋಟಿ ಇರುತ್ತಾ ಇರಲ್ವಾ? ಪೈಪೋಟಿ ಇರುತ್ತೆ, ಬಟ್ ರಾಮಲಿಂಗಾರೆಡ್ಡಿ ಮಗಳು ಅನ್ನೋದು ಅದೊಂದು ಕಡೆ, ಅದು ಬೇರೆ ಕಾರಣ ಇದೆ ಅದಕ್ಕೆ. ಹಾಗಂತ ಅಂದ್ಬಿಟ್ಟು ಜನ ಆ ಕಡೆ ಒಲವು ತೋರಿಸ್ತಾರೆ ಅನ್ನೋದ್ರಲ್ಲಿ ಭಾಳ ಸಂಶಯ ಇದೆ ನನಗೆ. ಹಾಂ, ಯಾಕಂದರೆ ರಾಮಲಿಂಗಾರೆಡ್ಡಿ ಅವರು ಆಲ್ರೆಡಿ ಸುಮಾರು ಅವರು 6-7 ಬಾರಿ MLA ಆಗಿ ಎಲೆಕ್ಟ್ ಆಗಿದ್ದಾರೆ. ಹಾಗಾಗಿ ಸೌಮ್ಯಾರೆಡ್ಡಿ ಅವರು ಕೂಡ ಒಳ್ಳೆ ಜನಪ್ರಿಯ ನಾಯಕರೇ, ಅವರು ನಾಯಕಿಯವರು. ಬಟ್ ಇಲ್ಲಿ ಈ ಸಾರಿ ನನಗೆ ಗೊತ್ತಿರೋ ಪ್ರಕಾರ ತೇಜಸ್ವಿ ಸೂರ್ಯ ಅವರೇ ಖಂಡಿತವಾಗಿ ಗೆಲ್ತಾರೆ ಅನ್ನೋ ಅಭಿಪ್ರಾಯ ನನ್ನದು. ಅಂದರೆ ರಾಮಲಿಂಗಾರೆಡ್ಡಿ ಅವರು ಕೆಲಸಗಳನ್ನ ಮಾಡಿದ್ರೂ ಕೂಡ ಬಿಜೆಪಿ ಅಥವಾ ತೇಜಸ್ವಿ ಸೂರ್ಯ ಮೋದಿ ಅವ್ರ ಮುಂದೆ ವರ್ಕೌಟ್ ಆಗಲ್ಲ ಅಂತಾನ? ಹೌದು, ಯಾಕಂದರೆ ಲೋಕಸಭಾ ಚುನಾವಣೆ ಬೇರೆ ಮತ್ತು ವಿಧಾನಸಭಾ ಚುನಾವಣೆ ಬೇರೆ. ವಿಧಾನಸಭಾ ಚುನಾವಣೆ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರುತ್ತೆ, ಲೋಕಸಭಾ ಲೋಕಸಭಾ ಚುನಾವಣೆ 6-8 ಕ್ಷೇತ್ರಗಳಿಗೆ ಸೀಮಿತವಾಗಿರೋದ್ರಿಂದ ಜನಾಭಿಪ್ರಾಯ ಕೂಡ ಹಾಗೇನೇ ಇರುತ್ತೆ. ಇದ್ರ ಜನತಾ ಪಾರ್ಟಿಗೆ ಅದು ಸಹಕಾರ ಕೊಡ್ತಾರೆ ಅನ್ಬಿಟ್ಟು ನಂಬಿಕೆ ನಂದು. ಓಕೆ, ಈಗ ಸ್ಟೇಟಲ್ಲಿ ಏನು ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಸೊ ಹಾಗಾಗಿ ಕೆಲವರು ಲೆಕ್ಕಾಚಾರ ಹಾಕಿರ್ತಾರೆ ಕಾಂಗ್ರೆಸ್ ಫೇವರ್ ಇರ್ಬೋದು, ಕಾಂಗ್ರೆಸ್ ಅಲೆ ಇರ್ಬೋದು ಅಂತ. ಹಾಗಾದರೆ BTM ಲೇಔಟಲ್ಲೆಲ್ಲ ಕಾಂಗ್ರೆಸ್ ಅಲೆ ಇಲ್ವಾ ಸರ್? ಕಾಂಗ್ರೆಸ್ ಅಲೆ ಇದೆ, BTM ಲೇಔಟ್ ಇಲ್ಲ ಅಂತ ಹೇಳಿಲ್ಲ. ಹಾಗಂತನ್ಬಿಟ್ಟು ಲೋಕಸಭಾ ಚುನಾವಣೆಗೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಓಕೆ, ಅಂದರೆ ಲೋಕಸಭಾ ಚುನಾವಣೆ ಅಂತ ಬಂದರೆ BJP ಮತ್ತು ಮೋದಿ ಅಂತ ಹೇಳ್ತಾ ಇದ್ದೀರಾ? ಖಂಡಿತವಾಗಿ. ಯಾಕಂದರೆ ಜನ ಈಗ ಬಹಳ ಅರ್ಥ ಮಾಡ್ಕೊಂಡಿದ್ದಾರೆ ಯಾವ ಪಕ್ಷಗಳ ಬಲಾಬಲ ಏನು, ಯಾರ್ಯಾರು ಏನೇನು ಮಾಡಿದ್ದಾರೆ, ಏನು ಈ ಒಂದು ಸಾಧನೆಗಳ ಬಗ್ಗೆ ಜನರಿಗೆ ಬಹಳ ಅರಿವಾಗಿದೆ. ಓಕೆ, ಈಗ BJP ಮತ್ತು JDS ಮೈತ್ರಿಯನ್ನ ಮಾಡ್ಕೊಂಡಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ರಾಜಕೀಯ ಮೈತ್ರಿ, ಏನು ಮಾಡೋಕ್ಕಾಗಲ್ಲ. ಕೆಲವು ಸಾರಿಗಳು ದೋಸ್ತಿಗಳು ಆಗ್ತಾರೆ, ಸ್ನೇಹಿತರು ಆಗ್ತಾರೆ, ಮತ್ತು ಶತ್ರುಗಳು ಆಗ್ತಾರೆ. ರಾಜಕೀಯದೆಲ್ಲ ಸರ್ವೇ ಸಾಮಾನ್ಯ ಇವೆಲ್ಲ ನಡೆಯೋದು. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನರೇಂದ್ರ ಮೋದಿ ಈಗ ಲೋಕನಾಯಕ, ಈಗ ಅವರ ಒಂದು ಕಾರ್ಯವೈಖರಿ, ಅವರ ಒಂದು ವಿಷನ್ ಇದೆಯಲ್ಲ ಭಾರತದ ಬಗ್ಗೆ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಓಕೆ, ಹಾಗಾಗಿ ಅವರು ಗೆಲ್ಲೋದಲ್ಲಿ ನಿಸ್ಸಂಶಯವಾಗಿ ಅದರ ಅನುಮಾನನೇ ಇಲ್ಲ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಇನ್ನೂ ಅವರು ಸ್ವಲ್ಪ ಕಾಯಬೇಕು, ಇನ್ನೂ ಸ್ವಲ್ಪ ಅವರು ಅಂಥ ಪರಿಪಕ್ವವಾಗಿ ಅವರು ಇನ್ನೂ ನಾಯಕ ಸ್ಥಾನಕ್ಕೆ ಏರುವಂಥ ಮಟ್ಟದಲ್ಲಿ ಇನ್ನೂ ಇಲ್ಲ ಅವರು. ಓಕೆ ಸರ್, ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ಶ್ರೀನಿವಾಸ ರೆಡ್ಡಿ. ಓಕೆ, ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಆಲ್ರೆಡಿ ಬೆಂಗಳೂರು ಸೌತ್ನಿಂದ ಟಿಕೆಟ್ ಅನೌನ್ಸ್ ಆಗಿದೆ, BJP ತೇಜಸ್ವಿ ಸೂರ್ಯ, ಕಾಂಗ್ರೆಸ್ನಿಂದ ಸೌಮ್ಯಾ ರೆಡ್ಡಿ, ಯಾರು ಗೆಲ್ತಾರೆ? ಅದನ್ನು ದಟ್ ಡಿಪೆಂಡ್ಸ್ ಆನ್ ದಿ ವೋಟರ್ಸ್ ಒಪಿನಿಯನ್. ಓಕೆ, ಸೋ ಫಾರ್ BJP ವಾಸ್ ವಿನ್ನಿಂಗ್, ನೌ ಇಟ್ ಇಸ್ ಟರ್ನ್ ನೌ ಬಿಕಾಸ್ ದಿ ಪ್ರೆಸೆಂಟ್ ಎಕ್ಸಿಸ್ಟಿಂಗ್ MP ಇಸ್ ನಾಟ್ ವೆರಿ frequently available for the public and all those things they are expressing in the constituency, so many peoples. See, that is why Soumya Reddy may got a chance, but I can't tell only she is going to wing. But you will got a different chance. Okay, but iga Bengaluru south anta band takshna ellru BJP belt idu, BJP matadarra jaasti idare, so yare karyakartru nindru kuda BJP inda ars bartare anno lekkachardalli idare. ಸೊ ಹಾಗಾಗಿ ಈ ಬಾರಿ ಹಾಗಾದ್ರೆ ಚೇಂಜ್ ಆಗತ್ತೆ ಅಂತ ಅನ್ಸುತ್ತಾ? ಚೇಂಜ್ ಆಗುತ್ತೆ ಸರ್. ಅಂದ್ರೆ ಏನು, ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಮಾಡಿದಂತಹ ಕೆಲಸಗಳು ಅಥವಾ BTM ಡೆವಲಪ್ಮೆಂಟ್ ಎಲ್ಲ ನೋಡಿ ಸೌಮ್ಯಾ ರೆಡ್ಡಿ ಅವರಿಗೆ ಜನರು ಓಟ್ ಹಾಕ್ತಾರೆ ಅನ್ಸುತ್ತಾ ಹೇಗೆ ಸರ್? ಇವನ್ ಸೌಮ್ಯಾ ರೆಡ್ಡಿ ಆಲ್ಸೋ ಲಾಸ್ಟ್ ಟೈಮ್ ಸಿ ವಾಸ್ MLA ಇನ್ ಬೆಂಗಳೂರು ಜಯನಗರ, ಪೀಪಲ್ಸ್ ಆರ್ ಅಪ್ರಿಶಿಯೇಟಿಂಗ್ ಆರ್ ಎವ್ರಿ ಡೇ ಮಾರ್ನಿಂಗ್ ಟು ಈವ್ನಿಂಗ್. ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸೋತಿರೋದು ಕೇವಲ ಅಲ್ಪ ಮತಗಳಿಂದ ಅಷ್ಟೇ, ಬೆರಳೆಣಿಕೆ ಮತಗಳಿಂದ ಸೋತಿದ್ದಾರೆ. ಅದರಿಂದ ಸಿ ಹ್ಯಾಸ್ ಗಾಟ್ ಎ ಚಾನ್ಸ್. ಓಕೆ, ಟಫ್ ಕಾಂಪಿಟೇಷನ್ ಇರುತ್ತೆ ಅಂತ ಅನ್ಸುತ್ತಾ? ಕಾಂಪಿಟೇಷನ್ ಇನ್ ಕೇಸ್ ಏನಾದರೂ ಸೌಮ್ಯಾ ರೆಡ್ಡಿ ಅವರು ಗೆದ್ರೆ 30 ವರ್ಷಗಳ ರಾಜಕೀಯನೇ ಬದಲಾಗುತ್ತೆ. ಬಿಕಾಸ್ ಹಿಯರ್ ಸೋ ಫಾರ್ ಓನ್ಲಿ
ಅಪ್ ಟು ಅನಂತ್ ಕುಮಾರ್ ವೆಂಕಟಗಿರಿ ಇಸ್ ದ ಓನ್ಲಿ ಮ್ಯಾನ್ ಆಫ್ಟರ್ವರ್ಡ್ಸ್ ಓನ್ಲಿ ಬಿಜೆಪಿ 1994 ಇಂದ ಕೂಡ ಬಿಜೆಪಿ ಬೆಲ್ಟ್ ಹೌದು ಈಗ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ಎವ್ರಿ ಒನ್ ಈಸ್ ಎಕ್ಸ್ಪೆಕ್ಟಿಂಗ್ ಚೇಂಜ್ ಮಾಡಬೇಕು ಈ ಸಾರಿ ಒಂದು ಸಾರಿ ಆದರೂ ಎವ್ರಿ ಟೈಮ್ ಬಿಜೆಪಿ ಬಿಜೆಪಿ ಅಂತ ಅಫ್ಕೋರ್ಸ್ ಸೆಂಟ್ರಲ್ ಮೋದಿ ಮೇ ಬಿಕಮ್ ಎ ಪಿ ಎಮ್ ದಟ್ ಇಸ್ ಎ ಡಿಫ್ರೆಂಟ್ ಇಶ್ಯೂ ಬಟ್ ಹಿಯರ್ ದಿ ಬೆಂಗಳೂರು ಸೌತ್ ಮೇ ಚೇಂಜ್ ದಟ್ ಈಸ್ ದ ಒಪಿನಿಯನ್ ಆಫ್ ದಿ ಪಾರ್ಕ್ ಸಿ ವಿ ಆರ್ ಡೈಲಿ ಗೋಯಿಂಗ್ ಫಾರ್ ಪಾರ್ಕ್ಸ್ ಅಂಡ್ ಆಲ್ ವಿ ಆರ್ ಎನ್ಕ್ವೈರಿಂಗ್ ದಿ ಪೀಪಲ್ಸ್ ಮೈಂಡ್ ಈಸ್ ಲೈಕ್ ದಟ್ ಓಕೆ ಓಕೆ ಅಂದರೆ ಜನರು ಸ್ವಲ್ಪ ಬಿಜೆಪಿ ಮೈಂಡ್ ಇಂದ ಹೊರಗೆ ಬಂದಿದ್ದಾರೆ ಅಂತ ಡೆಫಿನೆಟ್ಲಿ 100% ಓಕೆ ಸರ್ ತಮ್ಮ ಹೆಸರು ಡಿ ಕೆ ರೆಡ್ಡಿ ಅಂತ ಓಕೆ ಸರ್ ಈಗ ಎಲೆಕ್ಷನ್ ಬರ್ತಾ ಇದೆ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗಿದೆ ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಯಾರು ಗೆಲ್ತಾರೆ ಸರ್ ಈಗ ಆಸ್ ಅಟ್ ಪ್ರೆಸೆಂಟ್ ಸೌಮ್ಯ ರೆಡ್ಡಿಗೆ ಜನ ಒಲವು ತೋರಿಸ್ತಾ ಇದ್ದಾರೆ ಯಾಕೆ ಒಲವು ತೋರಿಸ್ತಿದ್ದಾರೆ ಅನಿಸ್ತಿದೆ ಏನು ಪ್ಲಸ್ ಪಾಯಿಂಟ್ ಸರ್ ಎಂ ಪಿ ಈಸ್ ನಾಟ್ ಅಸೆಸಬಲ್ ಯಾಕಂದರೆ ಅವರು ಜನಗಳ ಹತ್ರ ಅಷ್ಟು ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ ಈಸ್ ನಾಟ್ ಅಸೆಸಬಲ್ ಬೈ ದ ಕಾಮನ್ ಪೀಪಲ್ ಜನಸಾಮಾನ್ಯರಿಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಸಿಗ್ತಾ ಇಲ್ಲ ಅದು ಸಿಗ್ತಾ ಇಲ್ಲ ಅವ್ರ ಕಷ್ಟ ಸುಖಗಳಿಗೆ ಇದಾಗ್ತಾ ಇಲ್ಲ ಮತ್ತು ನಿನ್ನೆ ಮೊನ್ನೆ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಎಗೇನೆಸ್ಟ್ ಆಗಿ ಭಾಳ ಸೀರಿಯಸ್ ಆಗಿ ಕ್ಯಾಂಪೇನ್ ನಡೀತಾ ಇತ್ತು ಅವರು ಇಲ್ಲಿ ನೀರಿನ ಬಗ್ಗೆ ಕೇಳ್ತಾ ಇಲ್ಲ ರಸ್ತೆಗಳ ಬಗ್ಗೆ ಕೇಳ್ತಾ ಇಲ್ಲ ಇಲ್ಲೊಂದು ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ ಅಲ್ಲಿ ಪ್ರೆಸೆಂಟ್ ಆಗಿಬಿಡ್ತಾರೆ ಅವ್ರ ಅಚೀವ್ಮೆಂಟ್ ಅಷ್ಟೇ ಅಂತದ್ದು ಇಲ್ಲಿ ಕಾನ್ಸ್ಟಿಟ್ಯುಯನ್ಸಿ ಕಷ್ಟಗಳಿಗೆ ಅವರು ಸ್ಪಂದಿಸ್ತಾ ಇಲ್ಲ ಅಂತ ಜನ ಮಾತಾಡ್ತಾರೆ ಪ್ಲಸ್ ಪಾಯಿಂಟ್ ಆಗತ್ತಾಗಾದ್ರೆ ಇಲ್ಲ ಅವರು ಆ್ಯಸ್ ಎ ಕ್ಯಾಂಡಿಡೇಟ್ ಈಸ್ ಎ ವೆರಿ ಗುಡ್ ಕ್ಯಾಂಡಿಡೇಟ್ ಯಾಕಂದರೆ ಜಯನಗರದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಬೆಂಗಳೂರು ದಕ್ಷಿಣದ ರಾಜಕೀಯ ಹಾಗಾದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಿಂದ ಬದಲಾಗುತ್ತೆ ಬದಲಾವಣೆ ಆಗ್ತದೆ ಆಗಬೇಕು ಅಂತ ಹೋಟೆಲ್ಗಳಿಗೆ ಬಂದಾಗ ನಿಮ್ ಕೂಡ ಸಾಕಷ್ಟು ಜನ ಫ್ರೆಂಡ್ಸ್ ಸಿಗ್ತಾ ಇರ್ತಾರೆ ಅಥವಾ ಪಾರ್ಕ್ ಹೋದಂತಹ ಸಂದರ್ಭದಲ್ಲಿ ಆಲ್ರೆಡಿ ಚುನಾವಣೆ ಬಗ್ಗೆ ಚರ್ಚೆಗಳು ಶುರುವಾಗಿರುತ್ತೆ ಸೊ ಏನಿದೆ ಬಿ ಟಿ ಎಂ ಲೇಔಟಲ್ಲಿ ಎಲ್ಲ ಎಲ್ಲ ಸೌಮ್ಯ ರೆಡ್ಡಿ ಬೆಳಗ್ಗೆ ಎಲ್ಲ ನಾವು ಮಾತಾಡ್ತಿದ್ವಿ ಸೌಮ್ಯ ರೆಡ್ಡಿಗೆ ಹಾಕಿದ್ರೆ ಸೌಮ್ಯ ರೆಡ್ಡಿ ಬಿಜೆಪಿ ಪರವಾದಂತಹ ಅಲೆ ಇಲ್ಲ ಹಾಗಾದ್ರೆ ಅಲ್ಲೆಲ್ಲ ಮೋದಿ ಬಗ್ಗೆ ಅಂತಲ್ಲ ಎಗೇನೆಸ್ಟ್ ಕ್ಯಾಂಡಿಡೇಟ್ ಸಂಸದ ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ಅಸಮಾಧಾನ ಇದೆ ಅದರಿಂದ ಸೌಮ್ಯ ರೆಡ್ಡಿ ಪ್ಲಸ್ ಆಗ್ಬೋದು ಇರುತ್ತೆ ಹಾಗಾದ್ರೆ ಇಬ್ಬರು ಮಧ್ಯ ಫೈಟ್ ಇರ್ತದೆ ಸೌಮ್ಯ ರೆಡ್ಡಿ ಗೆದ್ರು ಗೆಲ್ಬೋದು ಅಥವಾ ಮಾರ್ಜಿನ್ ಅಲ್ಲಿ ಇಟ್ಬೋದು ಸೂರ್ಯಗೆ ಅಷ್ಟು ಈಸಿ ಇಲ್ಲ ಈ ಸಲ ಬಟ್ ಈಗ ಬಿಜೆಪಿ ಅವರು ಒಂದು ಆಲ್ರೆಡಿ ನಮ್ದೇ ಇದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಅವರು ಕಾನ್ಫಿಡೆನ್ಸ್ ಇರ್ತದೆ ಅವ್ರ ಜನ ಅವ್ರ ಕಾನ್ಫಿಡೆನ್ಸ್ ಅವ್ರಿಗೆ ಇರ್ತದೆ ಜನರಲ್ ಪಬ್ಲಿಕ್ ಒಪಿನಿಯನ್ ಇದೆ ಈಗ ಬಟ್ ಒಂದ್ ಕಡೆ ಬಿಜೆಪಿ ಹಾಗೆ ಜೆ ಡಿ ಎಸ್ ಏನು ಮೈತ್ರಿ ಮಾಡ್ಕೊಂಡಿದೆ ಸೊ ಅದು ಕ್ಯಾಂಡಿಡೇಟ್ಗೆ ಹೆಲ್ಪ್ ಆಗ್ಬೋದಲ್ವಾ ಅಡ್ವಾಂಟೇಜ್ ಆಗುತ್ತೆ ಅವ್ರಿಗೆ ಸಿಟಿನಲ್ಲಿ ಏನಾಗುತ್ತೆ ಅದು ಅವ್ರ ಕಕ್ಕಳಾಗಲ್ಲ ಜೆ ಡಿ ಎಸ್ ಇಂದ ಎಕ್ಸಿಸ್ಟೆನ್ಸ್ ಇಲ್ಲ ಅಲ್ಲ ಇಲ್ಲಿ ಅದು ರೂರಲ್ ಏರಿಯಾದಲ್ಲೇ ಸ್ವಲ್ಪ ಇದಾಗ್ಬೋದು ಜೆ ಡಿ ಎಸ್ ಪ್ರೆಸೆನ್ಸ್ ಏನಿಲ್ಲ ಇಲ್ಲಿ ಓನ್ಲಿ ಟೂ ಪಾರ್ಟಿ ಅಷ್ಟು ಬೆಂಗಳೂರು ಸಿಟಿಲಿ ಹಾಗಾದ್ರೆ ತೇಜಸ್ವಿ ಸೂರ್ಯ ಅವ್ರಿಗೆ ಈ ಬಾರಿ ಮತದಾರರು ಪಾಠ ಕಲಿಸ್ತಾರೆ ಅದಂತಲ್ಲ ಅವರೇ ಬಟ್ ವಿ ಕೆನಾಟ್ ಸೇ ಬಟ್ ಎಡ್ಜ್ ಈಸ್ ಸೌಮ್ಯ ರೆಡ್ಡಿ ಒಪಿನಿಯನ್ ಬಿಲ್ಟಪ್ ಆಗ್ತಾ ಇದೆ ಇನ್ನು ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗೆ ಅದು ಸ್ಟ್ರಾಂಗ್ ಆಗ್ತಾ ಹೋಗ್ಬೋದು ಒಪಿನಿಯನ್ ಈಗಲೇ ಒಪಿನಿಯನ್ ಬಿಲ್ಟಪ್ ಆಗ್ತಾ ಇದೆ ಎಗೇನೆಸ್ಟ್ ಪ್ರೆಸೆಂಟ್ ಎಂ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಗುಡ್ ಗ್ಯಾಂಡ್ ಅವ್ರ ಬಗ್ಗೆ ಏನು ಸೆಕೆಂಡ್ ಒಪಿನಿಯನ್ ಇಲ್ಲ ಬಟ್ ಎಲ್ಲರೂ ಮೋದಿ ವೇವ್ ಅಂತ ಹೋದ್ರೆ ಲೋಕಲ್ ಕ್ಯಾಂಡಿಡೇಟ್ನ ಅವರು ಸ್ವಲ್ಪ ಕೆಲಸ ಮಾಡಿರ್ಬೇಕಲ್ಲ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ ವರ್ಕಿಂಗ್ ಈಗ ಸೌಮ್ಯ ರೆಡ್ಡಿ ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಜೊತೆಗೆ ಕಾಂಗ್ರೆಸ್ ಗೌರ್ಮೆಂಟೇ ಸ್ಟೇಟಲ್ಲಿ ಇರೋದ್ರಿಂದ ಅದು ಕೂಡ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗತ್ತಾ ಅದೇನು ಅಷ್ಟು ಇದಾಗಬಾರ್ದು ಅಲ್ಲ ಇಲ್ಲಿ ಲೋಕಲ್ಗೆ ಇಶ್ಯೂಸೇ ಸ್ವಲ್ಪ ಇದಾಗ್ತದೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ
ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.